सुनीता ನಿನ್ ಫ್ರೆಂಡ್ ದೇವಕಿ ಇದ್ದಾಳಲ್ಲ, ಅವ್ರದ್ದು ಮದುವೆ ಆಗಿದೆಯಾ? ಇಲ್ಲ. ಯಾಕೆ? ಹೀಗೆ ಸುಮ್ಮನೆ ಕೇಳಿದೆ ಅಷ್ಟೆ. ಆಗ್ಬೇಕಿತ್ತು, ನಮ್ಮ ಕಲೀಗ್ ವಾಸು ಜೊತೆ, ಆದರೆ ಅವನೀಗ ಅಮೇರಿಕಾಗೆ ಹೊರಟೋಗಿದ್ದಾನೆ. ಓ, ಮತ್ತೆ ಅವನು ಬಂದಮೇಲೆ ಇನ್ನು ಮದುವೆ. ಅದು ಅಲ್ಲದೆ ಅವಳಗೊಂದು ಅಕ್ಕ ಇದ್ದಾಳೆ, ನಿವೇದಿತಾ ಅಂತ. ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಈಗ ಸರಿಯಾಗಿದ್ದಾಳೆ. ಅವಳಿಗೆ ಮದುವೆ ಆದಮೇಲೇ ಇನ್ನು ದೇವಕಿಗೆ ಮದುವೆ. ಯಾರಾದರೂ ಒಳ್ಳೆ ಹುಡುಗ ಇದ್ರೆ ಹೇಳಿಯಪ್ಪ, ಅವಳು ನಿಜವಾಗ್ಲೂ ಒಳ್ಳೆ ಹುಡುಗಿ. ಸಂಬಂಧ ಕುದುರಿಸ್ಬೋದು, ಆದರೆ ಆಮೇಲೆ ಅದರಿಂದ ಹುಟ್ಕೊಳ್ಳೋ ಸಮಸ್ಯೆಗಳಿಗೂ ನಾವು ಸಿದ್ಧವಾಗಿರ್ಬೇಕಾಗತ್ತೆ. ಆದರೆ ಬೇರೆಯವ್ರ ಮನೆ ಸಮಸ್ಯೆಗೆ ತಲೆ ಕೊಡೋದೇ ಆಗೋಯ್ತಲ್ಲಮ್ಮ, ನಮ್ಮ ಸಮಸ್ಯೆಗಳ ಬಗ್ಗೆ ಯಾವಾಗ ಯೋಚನೆ ಮಾಡೋದು? ನಮ್ಮನೇಲಿ ಏನಪ್ಪ ಇದೆ ಸಮಸ್ಯೆ? ಇಷ್ಟು ದಿನ ಇದ್ದಿದ್ದು ನಾವೇ ಮಾಡ್ಕೊಂಡಿದ್ದು, ಅದು ಸಮಸ್ಯೆ ಅಲ್ಲ, ನಮ್ಮ ದುರಹಂಕಾರ. ನಿಮ್ಮಪ್ಪ ಹೇಳ್ತಿರೋದು ಅದಲ್ಲ ಸುನೀತಾ, ನಮ್ಮನೆಯಲ್ಲೂ ಒಂದು ಮದುವೆ ಸಂಭ್ರಮ ಯಾಕೆ ನಡೀಬಾರದು ಅಂತ. ಅಂದರೆ ನನಗೆ ಮದುವೆನ? ಹೌದಮ್ಮ, ನನ್ನ ಜೊತೆ ಕೆಲಸ ಮಾಡ್ತಿದ್ದವ್ರಿಗೆಲ್ಲ ಈಗ ಮಿಡ್ಲ್ ಸ್ಕೂಲ್ ಓದ್ತಿರೋ ಮೊಮ್ಮಕ್ಕಳಿದ್ದಾರೆ. ಅದು ಮಾತ್ರ ಅಲ್ಲ, ವಯಸ್ಸಿಗೆ ಬಂದ ಮಗಳಿರುವಾಗ ಮದುವೆ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಸದ್ಯಕ್ಕೆ ಆ ವಿಷಯ ಯೋಚನೆ ಮಾಡಬೇಡಿ, ನಾನಂತೂ ಮದುವೆ ವಿಷಯ ತಲೆನೇ ಕೆಡಿಸ್ಕೊಂಡಿಲ್ಲ, ಸಮಯ ಬಂದಾಗ ನೋಡೋಣ. ಹಾಗಂದರೆ ವಯಸ್ಸು ನಿನಗೋಸ್ಕರ ಕಾಯ್ತಾ ಇರುತ್ತಾ? ಮುಂದೆ ನಮ್ಮ ಕೈಲಿ ಆಗತ್ತೋ ಇಲ್ವೋ, ಈಗಲೇ ನಿಂಗೆ ಮದುವೆ ಮಾಡಿ ಒಂದು ಮಗು ಆಗಿಬಿಟ್ರೆ. ಮಗುನ ನೋಡಮ್ಮ ಸುನೀತಾ, ನನ್ನ ಫ್ರೆಂಡ್ ಒಬ್ಬ ರಾಮಪ್ರಸಾದ್ ಅಂತಿದ್ದಾನೆ, ಅವನ ಮಗ ಅಲೋಕ್ ಅಂತ. ವಯಸ್ಸಿನಲ್ಲಿ ನಿನಗಿಂತ ಸ್ವಲ್ಪ ದೊಡ್ಡವನಿರಬೇಕಷ್ಟೇ. ಡಬಲ್ ಗ್ರ್ಯಾಜುಯೇಟು, ಅನುಕೂಲಸ್ಥರು, ಅವರು ನಿನ್ನನ್ನು ನೋಡಿದಾರಂತೆ. ಮೊನ್ನೆ ಸಿಕ್ಕಿದಾಗ ಅವರೇ ಈ ಮಾತು ತೆಗೆದ್ರು. ನೀ ಹೂ ಅನ್ನೋದಿದ್ರೆ ಈ ಮಾತುಕತೆನ ಮುಂದುವರಿಸ್ಬೋದು ನೋಡು. ಸಾರಿಯಪ್ಪ, ನನಗೀಗ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಮದುವೆ ಬಗ್ಗೆ ಮಾತಾಡಬೇಡಿಯಪ್ಪ. ಕಾಫಿ ತಗೊಳ್ಳೆ. ಬೇಡ ಬಿಡಮ್ಮ.